ओम श्री जनार्दन आय नम इवत्तिना समावेशदल्लि गण्यरागि बंदिरतक्कंत एल्ला गण्यरिगू तलेबागि नमिसुत्ता वेदिकेय मुंभागदल्लि उभय जिल्लेगळिंद सहस्र सहस्र संख्येयल्लि बंदिरुव एल्लरिगू नमिसिकोळ्ळुत्ता बहळ दोड्ड संख्येयल्लि बंदिरुव एल्ल माध्यम मित्ररिगे वंदिसिकोळ्ळुत्ता ಈ ಇಡೀ ಸಮಾವೇಶದ ಉದ್ದೇಶವನ್ನು ತಮ್ಮ ಮುಂದೆ ಮಂಡಿಸಲಿಕ್ಕೆ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಸಹೋದರ ಸಹೋದರಿಯರೇ, ಈ ಕಾರ್ಯಕ್ರಮ ಸುಮಾರು 2 ಗಂಟೆಗಳ ಕಾರ್ಯಕ್ರಮ, ಆದರೆ ಈ ಕಾರ್ಯಕ್ರಮ 20 ವರ್ಷಗಳಿಗಾಗುವಷ್ಟು ಪರಿಣಾಮ ಬೀರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಸಹೋದರ ಸಹೋದರಿಯರೇ, ಇದು ದಮನಿತರ ಕಾರ್ಯಕ್ರಮ. ಇದು ದಶಕಗಳಿಂದ ನೋವನ್ನು ಅನುಭವಿಸುತ್ತಿರುವವರ ಕಾರ್ಯಕ್ರಮ. ಇದು ವೃಥ ಆರೋಪ ಮಾಡುತ್ತಿರುವವರ ಅವರನ್ನು ಪ್ರಶ್ನೆ ಕೇಳುವಂತಹ ಕಾರ್ಯಕ್ರಮ ಮಿತ್ರರೇ. ಆದ್ದರಿಂದ ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ನಮ್ಮ ಸಹನೆಯ ಕಟ್ಟೆ ಮೀರಿದೆ ನನಗೆ ಗೊತ್ತಿದೆ. ಆದರೆ ಇವತ್ತಿನ ಕಾರ್ಯಕ್ರಮವನ್ನು ನೀವು ಯಶಸ್ವಿಯಾಗಿ ನಡೆಸಿಕೊಡಬೇಕು. ನಾವು ಯಾರಿಗೆ ಈ ಕಾರ್ಯಕ್ರಮವನ್ನು ತಲುಪಿಸಬೇಕು ಅಂತಿದ್ದೇವೋ ಅದನ್ನು ತಲುಪಿಸುವಲ್ಲಿ ನೀವೆಲ್ಲರೂ ಸಹಕಾರವನ್ನು ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಒಂದೆರಡು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಮಂಡಿಸೋದಕ್ಕೆ ಬಯಸ್ತೇನೆ. ನನ್ನೆಲ್ಲ ಸಹೋದರ ಸಹೋದರಿಯರೇ, ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ, ದೈವ ದೇವರುಗಳ ನಾಡು, ಧರ್ಮಗಳ ಬೀಡು, ಅದಕ್ಕಾಗಿಯೇ ಘಟ್ಟದ ಮೇಲಿನಿಂದ ರಾಜ್ಯದ ಇತರ ಕಡೆಗಳಿಂದ, ದೇಶದ ಇತರ ಕಡೆಗಳಿಂದ ಈ ಜಿಲ್ಲೆಗೆ ಜನರು ಬರುತ್ತಾರೆ, ದೇವರ ಆಶೀರ್ವಾದವನ್ನು ಪಡ್ಕೊಳ್ತಾರೆ, ದೇವರ ಸಾನ್ನಿಧ್ಯದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ತಾರೆ. ಅಂಥದ್ದೊಂದು ಕ್ಷೇತ್ರ ಶ್ರೀಕ್ಷೇತ್ರ ಧರ್ಮಸ್ಥಳ. 600 ವರ್ಷಗಳ 700 ವರ್ಷಗಳ ಇತಿಹಾಸ ಇರತಕ್ಕಂಥ ಕ್ಷೇತ್ರ ಧರ್ಮಸ್ಥಳ. ಅಲ್ಲಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು, ಅಲ್ಲಿ ವ್ಯಕ್ತಿ ಪ್ರಧಾನ ಅಲ್ಲ, ಧರ್ಮಸ್ಥಳ ಸಂಸ್ಥಾನ ಪ್ರಧಾನ. ಧರ್ಮಸ್ಥಳ ಸಂಸ್ಥಾನ ಅಂದ್ರೆ ಯಾರು? ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಧರ್ಮ ದೈವತೆಗಳು ಮತ್ತು ಹೆಗ್ಗಡೆ ಅವರು. ಇದು ಧರ್ಮಸ್ಥಳ ಸಂಸ್ಥಾನ. ಇದನ್ನು ನಾನು ಹೇಳ್ತಾ ಇರೋದಲ್ಲ, ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಧರ್ಮಸ್ಥಳ ಸಂಸ್ಥಾನ ಅಂದರೆ ಅದು ವ್ಯಕ್ತಿಯ ಸ್ವತ್ತಲ್ಲ, ಅದು ಧರ್ಮಸ್ಥಳ ಸಂಸ್ಥಾನ ಅಂದರೆ ಅದೊಂದು ಅತೀತವಾಗಿರ್ತಕ್ಕಂಥ ಶಕ್ತಿ. ಸುಪ್ರೀಂ ಕೋರ್ಟ್ ಹೇಳ್ತದೆ, ಹೆಗ್ಗಡೆ ಅವರು ಕೂಡ ಈ ಸಂಸ್ಥಾನದ ಅತೀತವಾಗಿರ್ತಕ್ಕಂಥ ಶಕ್ತಿಯ ಒಂದು ಭಾಗ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಹೆಗ್ಗಡೆ ಅವರನ್ನು ಮಾತನಾಡುವ ಮಂಜುನಾಥ ಎಂದು ತಿಳಿದುಕೊಂಡಿದ್ದೇವೆ. ಹೆಗ್ಗಡೆ ಅವರನ್ನು ಮಾತನಾಡುವ ಮಂಜುನಾಥ ಎಂದು ತಿಳಿದುಕೊಂಡಿದ್ದೇವೆ. ಆದ್ದರಿಂದ ಕ್ಷೇತ್ರದ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ, ಅಭಿಮಾನ ಇದೆ, ಭಕ್ತಿ ಇದೆ, ಪ್ರೀತಿ ಇದೆ. ಇಂತಹ ಕ್ಷೇತ್ರದಲ್ಲಿ 11 ವರ್ಷದ ಹಿಂದೆ ಬಾಲಕಿಯೋರ್ವಳ ಹತ್ಯೆ ಆಗುತ್ತೆ. ಅತ್ಯಂತ ಖೇದನೀಯ ವಿಚಾರ. ನಾನು ನಿಮಗೆಲ್ಲರಿಗೂ ಮೊದಲೇ ಹೇಳೋದಕ್ಕೆ ಬಯಸ್ತೇನೆ, ಈ ಹತ್ಯೆಯನ್ನು ಖಂಡಿಸಿದವರು ಮನುಷ್ಯರೇ ಅಲ್ಲ, ಎಲ್ಲರೂ ಇದನ್ನು ಖಂಡಿಸ್ತಾರೆ, ಎಲ್ಲರೂ ನ್ಯಾಯವನ್ನು ಬಯಸ್ತಾರೆ. ಈ ಹತ್ಯೆಯನ್ನು ಖಂಡಿಸದೇ ಇದ್ದವರು ಖಂಡಿತವಾಗಿ ಅವರು ಮಾನವ ಜನಾಂಗಕ್ಕೆ ಸೇರಿದವರಲ್ಲ. ಸೌಜನ್ಯ ಹತ್ಯೆಯ ಆ ಪ್ರಕರಣದಲ್ಲಿ ನ್ಯಾಯ ಬಯಸಬೇಕೆಂದು ಅಂದಿನಿಂದ ಇಂದಿನವರೆಗೆ ಅನೇಕ ಪ್ರಯತ್ನಗಳನ್ನು ಮಾಡಿಕೊಂಡು ಬಂದವರು ನಾವು. 11 ವರ್ಷಗಳ ಬಳಿಕ ಕೋರ್ಟಿನ ತೀರ್ಮಾನದ ಬಳಿಕ ನ್ಯಾಯ ಬೇಕು ಅಂಥೇಳಿ ನ್ಯಾಯವನ್ನು ಅರಸುತ್ತಿರುವವರು ನಾವು. ಇವತ್ತು ಕೂಡ ನಾನು ಕೇಳ್ತಾ ಇದ್ದೇನೆ, ನಮಗೆ ನ್ಯಾಯ ಬೇಕಾಗಿದೆ, ಈ ಪ್ರಕರಣದಲ್ಲಿ ನಮಗೆ ನ್ಯಾಯ ಬೇಕಾಗಿದೆ. ಆದರೆ ಇವತ್ತು ನಾನು ಎಲ್ಲರಲ್ಲಿ ಸರ್ಕಾರದಲ್ಲಿ ಒತ್ತಾಯ ಮಾಡ್ತೇನೆ, ಈ ನ್ಯಾಯ ಈ ಪ್ರಕರಣದಲ್ಲಿ ನ್ಯಾಯ ನಮಗೆ ಸಿಕ್ಕಿದೆಯೋ? ಈ ಪ್ರಕರಣದಲ್ಲಿ ಯಾರ ಮೇಲೆ ಆರೋಪ ಹೊರಿಸಿದ್ರು ಅವರು ಖುಲಾಸೆ ಆದದ್ದು ಸರಿಯೋ? ಈ ವಿಚಾರವನ್ನು ಸರ್ಕಾರ ಮಾಡಬೇಕಲ್ಲ. ನಾನು ನಿಮ್ಮೆಲ್ಲರಲ್ಲಿ ಒಂದು ಮಾತು ಕೇಳ್ತೇನೆ, ಅವರು ಯಾರು ಖುಲಾಸೆ ಆಗಿದ್ದಾರೋ ಅವರು ಮಾಡಿಲ್ಲ ಅಂತಂದರೆ ಮತ್ತೆ ಯಾರು ಮಾಡಿದ್ದಾರೆ?
ಅವರು ಖುಲಾಸೆ ಆದವರ ಮೇಲೆ ಏನು ಆರೋಪ ಇತ್ತು ಅದನ್ನು ನಾವು ಗಮನಿಸಿದ್ದೇವಾ ಅದನ್ನು ನಾವು ಗಮನಿಸಿದ್ದೇವಾ ಆ ವ್ಯಕ್ತಿ ಕರಾಟೆ ಬ್ಲ್ಯಾಕ್ ಬೆಲ್ಟ್ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಇರತಕ್ಕಂತ ವ್ಯಕ್ತಿ ನಮಗೆ ಗೊತ್ತಿದೆಯಾ ಅದು ಆ ವ್ಯಕ್ತಿ ಹಲವು ದಿನಗಳಿಂದ ಅದೇ ಪರಿಸರದಲ್ಲಿ ಓಡಾಡಿಕೊಂಡಿದ್ದವರು ನಮಗೆ ಗೊತ್ತಿದೆಯಾ ಆ ವ್ಯಕ್ತಿ ಮಂಪರು ಪರೀಕ್ಷೆಗೆ ಒಪ್ಪಲಿಲ್ಲ ನಮಗೆ ಗೊತ್ತಿದೆಯಾ ಅದು ಮಂಪರು ಪರೀಕ್ಷೆಗೆ ಒಪ್ಪಿಲ್ಲ ಆತ ಆ ವ್ಯಕ್ತಿಗೆ ಕರಾಟೆ ಬ್ಲ್ಯಾಕ್ ಬೆಲ್ಟ್ ಅನ್ನುವಂತ ವಿಚಾರವನ್ನ ಮುಚ್ಚಿಟ್ಟಿದ್ದೇವೆ ಆ ವ್ಯಕ್ತಿ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾರೆ ಆದ್ರೆ ಆ ವ್ಯಕ್ತಿ ಐಟಿ ಡಿಪ್ಲೊಮಾ ಮಾಡಿದ್ದಾರೆ ಗೊತ್ತಿದೆ ನಮಗೆ ಆ ವ್ಯಕ್ತಿ ವೃತ್ತಿಯಲ್ಲಿದ್ರು ಗೊತ್ತಿದೆ ನಮಗೆ ಆ ವ್ಯಕ್ತಿ ಕರಾಟೆ ಟೀಚರ್ ಆಗಿದ್ರು ಕಾರ್ಕಳದಲ್ಲಿ ಗೊತ್ತಿದೆ ನಮಗೆ ಇದರ ಎಲ್ಲ ವಿಚಾರಗಳನ್ನು ನಾನು ಹೇಳೋದಲ್ಲ ನನಗೆ ಗೊತ್ತಿಲ್ಲ ಸತ್ಯ ಏನು ಅಂತ ನನಗೆ ಗೊತ್ತಿಲ್ಲ ಆದರೆ ಸರ್ಕಾರ ಈ ತೀರ್ಮಾನದ ಬಗ್ಗೆ ಚರ್ಚಿಸುವಾಗ ಈ ವಿಷಯಗಳನ್ನು ಗಮನ ತೆಗೆದುಕೊಳ್ಳಬೇಕು ಗಮನಕ್ಕೆ ತೆಗೆದುಕೊಳ್ಳಬೇಕು ಅನ್ನೋದು ನಮ್ಮ ಒತ್ತಾಯ ಆದ್ದರಿಂದ ಈ ಇಡೀ ಸಮಾವೇಶದ ಪ್ರಥಮ ಉದ್ದೇಶ ಇಡೀ ಪ್ರಕರಣವನ್ನು ಸರ್ಕಾರ ಸರಿಯಾಗಿ ಗಮನಿಸಬೇಕು ಸರ್ಕಾರ ಈ ಈ ಜಡ್ಜ್ಮೆಂಟ್ ಅಲ್ಲಿ ಏನು ವಿಷಯಗಳಿವೆ ಅದನ್ನು ಪರಿಗಣಿಸಬೇಕು ಅದರ ವಿರುದ್ಧ ಅದರ ಅದರಲ್ಲಿ ಏನು ನಾವು ಮುಂದುವರಿಲಿಕ್ಕೆ ಸಾಧ್ಯ ಇದೆ ಅದನ್ನು ಮುಂದುವರಿಬೇಕು ಅನ್ನುವಂಥದ್ದು ನಮ್ಮ ಪ್ರಥಮ ಹಕ್ಕೋತ್ತಾಯ ಎರಡನೇದಾಗಿ ಕ್ಷೇತ್ರ ಧರ್ಮಸ್ಥಳವನ್ನು ಗುರಿಯಾಗಿಟ್ಟುಕೊಂಡು 2012 ರಿಂದ ಅವ್ಯಾಹತವಾಗಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ಆರೋಪಗಳ ಮೇಲೆ ಆರೋಪಗಳನ್ನು ಮಾಡ್ತಾ ಪುಂಖಾನುಪುಂಖವಾಗಿ ಯಾವುದೇ ಸಾಕ್ಷಿಗಳಿಲ್ಲದೆ ಯಾವುದೇ ಆಧಾರಗಳಿಲ್ಲದೆ ಒಂದಾದ ಮೇಲೆ ಒಂದು ಆರೋಪ ಮನಸ್ಸಿಗೆ ಬಂದಂತೆ ಆರೋಪವನ್ನು ಮಾಡಿಕೊಳ್ತಾ ಹೋಗ್ತಾ ಇದ್ದಾರೆ ಇವತ್ತು ನಾನು ನಿಮ್ಮೆಲ್ಲರಲ್ಲಿ ಕೇಳೋದಕ್ಕೆ ಬಯಸ್ತೇನೆ ಒಬ್ಬ ಕಲು ಕೊಲೆಗಡುಕನಿಗೂ ಕೂಡ ಗೌರವ ಇರ್ತದೆ ಇವತ್ತು ನಾವು ಸಂತೋಷ್ ರಾವ್ನ ಬಗ್ಗೆ ಗೌರವದ ಮಾತನಾಡುವವರು ಇದ್ದಾರೆ ಅವನು ಕೊಲೆಗಡುಕ ಅಂತ ಹೇಳಿ ಆರೋಪಿ ಆದವನ ಮೇಲೆ ಗೌರವದ ಮಾತನಾಡುವವರು ಇದ್ದಾರೆ ಹಾಗಾದ್ರೆ ನಿಮ್ಮ ಮಾತಿನಲ್ಲಿ ನಿಮ್ಮ ಸಮೂಹ ಮಾಧ್ಯಮದ ಹೇಳಿಕೆಗಳಲ್ಲಿ ಹೆಗ್ಗಡೆಯವರ ಬಗ್ಗೆ ಗೌರವ ಕೊಡಬೇಕಂತ ಅನ್ಸೋದಿಲ್ವಾ ಹೆಗ್ಗಡೆಯವರು ಹೆಗ್ಗಡೆಯವರ ಮೇಲೆ ಆರೋಪ ಮಾಡುವಾಗ ಕನಿಷ್ಠ ಸಭ್ಯತೆಯನ್ನು ಇಟ್ಕೊಳ್ಬೇಕು ಅಂತ ನಿಮಗೆ ಗೊತ್ತಾಗೋದಿಲ್ವಾ ಸಭ್ಯತೆ ಬೇಡವಾ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ನಾವು ಬಹುವಚನ ಕೊಟ್ಟು ಮಾತಾಡ್ತೇವೆ ಆದರೆ 75 ವರ್ಷಗಳ ಕಾಲ ಸಮಾಜಕ್ಕೆ ಜೀವ ತೆಗೆದಂಥ ವ್ಯಕ್ತಿಗೆ ಏಕವಚನದಲ್ಲಿ ನಿಂದಿಸುವಂಥದ್ದು ಸರಿಯಾ ನೀವು ಯೋಚನೆ ಮಾಡಿ ನನ್ನ ಎಲ್ಲ ಬಂಧುಗಳಲ್ಲಿ ಕೇಳ್ತೇನೆ ಹೆಗ್ಗಡೆ ಅಂತ ಒಬ್ಬ ವ್ಯಕ್ತಿಗೆ ನಾವು ಏಕವಚನದಲ್ಲಿ ನಿಂದಿಸುವುದು ಸರಿಯೇನಾ ಒಬ್ಬ ಅನ್ಯಾಯ ಮಾಡಿದವನು ಕೂಡ ಗೌರವ ಕೊಟ್ಟು ಸಮಾಜದಲ್ಲಿ ಮಾತನಾಡಿಸುವಾಗ ಯಾವುದೇ ಅನ್ಯಾಯ ಮಾಡದ ಸಮಾಜದ ಏಳಿಗೆಗಾಗಿ 10 ಹಲವು 100 ಕಾರ್ಯಕ್ರಮಗಳನ್ನು ಧರ್ಮಸ್ಥಳದ ಭಂಡಾರವನ್ನೇ ತೆಗೆದಿಟ್ಟಂಥ ವ್ಯಕ್ತಿಗೆ ಏಕವಚನದಲ್ಲಿ ನಿಂದನೆ ಮಾಡುವಂಥದ್ದು ಆ ನಿಂದನೆಗಳು ಅವ್ಯಾಹತವಾಗಿ ದಿನದಿಂದ ಹೊಸ ಹೊಸ ವಿಷಯಗಳನ್ನು ಹುಡುಕಿ ಹುಡುಕಿ ನಿಂದನೆ ಮಾಡುವಂಥದ್ದು ಇದನ್ನು ನಾವು ಖಂಡಿಸ್ತೇವೆ ಹೆಗ್ಗಡೆಯವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡಿದವರಿದ್ದೇವೆ 30 ವರ್ಷಗಳಿಂದ ಹೆಗ್ಗಡೆಯವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ ಅನುಭವಿಸಿದ್ದೇನೆ ಅವರ ನೋವನ್ನು ಅವರ ಸಂತೋಷವನ್ನು ಅವರ ವ್ಯಕ್ತಿತ್ವವನ್ನು ಅವರ ಚಾರಿತ್ರ್ಯವನ್ನು ನಾನು ಅನುಭವಿಸಿದ್ದೇನೆ ಅವರೇನು ಅಂತ ನನಗೆ ಗೊತ್ತಿದೆ ಇವತ್ತು ನಿಮ್ಮಲ್ಲಿ ಒಂದು ವಿಷಯ ಹಂಚಿಕೊಂಡ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು ಈ ವ್ಯಕ್ತಿಗಳು ಆರೋಪ ಮಾಡ್ತಾರೆ ಹೆಗ್ಗಡೆ ಅವರು ಹೊಸ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಅವರ ಗುಣಗಾನ ಮಾಡ್ತಾರೆ ಅಂತೇಳಿ ಯಾಕೆ ಯಾಕೆ ಅಂದರೆ ಈ ಪ್ರಕರಣದಿಂದ ತಪ್ಪಿಸ್ಕೊಳ್ಬೇಕು ಅನ್ನ ಇವತ್ತು ಸತ್ಯವನ್ನು ನಿಮಗೆ ಹೇಳ್ತೇನೆ ಇದೇ ಹೆಗ್ಗಡೆ ಅವರನ್ನು ಪಾರ್ಲಿಮೆಂಟ್ ಉದ್ಘಾಟನೆ ಆದಾಗ ಪ್ರಧಾನಮಂತ್ರಿಗಳು ತಾವು ಡೆಲ್ಲಿಗೆ ಬರಬೇಕು ಪಾರ್ಲಿಮೆಂಟ್ ಉದ್ಘಾಟನೆ ಸಮಯದಲ್ಲಿ ಭಾಗವಹಿಸಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಹೆಗ್ಗಡೆ ಅವರನ್ನ ಕೇಳಿಕೊಂಡಾಗ ಹೆಗ್ಗಡೆ ಅವರು ಏನು ಹೇಳ್ತಾರೆ ನನಗೆ ಕ್ಷೇತ್ರದಲ್ಲಿ ಅವತ್ತು ಕೆಲಸ ಇದೆ ನಾನು ಪಾರ್ಲಿಮೆಂಟಿಗೆ ಬರೋದಿಲ್ಲ ಬರೋದಕ್ಕಾಗೋದಿಲ್ಲ ಉದ್ಘಾಟನೆಗೆ ಒಬ್ಬ ವ್ಯಕ್ತಿಯಲ್ಲಿ ಆ ರೀತಿಯ ಕಲ್ಮಶ ಇದ್ದಿದ್ರೆ ಈ ಧೈರ್ಯ ಬರ್ತಿತ್ತಾ ಅದು ಬಿಡಿ ಇನ್ನೊಂದು ವಿಚಾರವನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ ನಮ್ಮ ಕರ್ನಾಟಕ ಸರ್ಕಾರದ ಹೊಸ ಶಾಸನಸಭೆ ವಿಧಾನಸಭೆಯ ಸದಸ್ಯರಿಗೆ ಕ್ಷೇತ್ರ ಧರ್ಮಸ್ಥಳದ ಸೌಖ್ಯವನ ಬೆಂಗಳೂರಿನಲ್ಲಿ ತರಬೇತಿ ಕಾರ್ಯಕ್ರಮವನ್ನು ಇದೇ ಸರ್ಕಾರ ಏರ್ಪಡಿಸಿತ್ತು ಸುಮಾರು 120 ಶಾಸಕರು 100ಕ್ಕೂ ಮಿಕ್ಕಿದ ಶಾಸಕರು ಈ ಸಭೆಯಲ್ಲಿ ಭಾಗವಹಿಸಿದ್ರು ಎಲ್ಲಿ ಬೆಂಗಳೂರಿನ ಸೌಖ್ಯವನದಲ್ಲಿ ಅವತ್ತು ಹೊರಗಿನವರಿಗೆ ಪ್ರವೇಶ ಇಲ್ಲ ಏನೋ
ರಾಜಕೀಯ ವ್ಯಕ್ತಿಗಳಿದ್ದಾರೆ ಅವರು ಮಾತ್ರ ಆದೇಶ ಮಾಹಿತಿ ಕೊಡಲಿಕ್ಕೆ ಆದರೆ ಆ ಸಭೆಗೆ ವೀರೇಂದ್ರ ಹೆಗ್ಗಡೆ ಅವರನ್ನ ಕರ್ನಾಟಕ ಸರ್ಕಾರ ಕರ್ನಾಟಕ ವಿಧಾನಸಭೆ ವೀರೇಂದ್ರ ಹೆಗ್ಗಡೆ ಅವರನ್ನ ಏಕ ವ್ಯಕ್ತಿಯಾಗಿ ಆಹ್ವಾನಿಸಿದ್ರು ಇವತ್ತು ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ ಅವರು ಆ ರೀತಿಯ ಭಾವನೆ ಇದ್ದಿದ್ರೆ ಆ ಸಭೆಗೆ ಅವರು ಹೋಗ್ತಾ ಇದ್ದರು ಪೂಜ್ಯರು ಹೇಳ್ತಾರೆ ಇಲ್ಲ ನಾನು ಈ ಕಾರ್ಯಕ್ರಮಕ್ಕೆ ಬರೋಕೆ ಆಗೋದಿಲ್ಲ ಮುಖ್ಯಮಂತ್ರಿಗಳು ಹಾಜರಿರುವ ಕಾರ್ಯಕ್ರಮಕ್ಕೆ ಪೂಜ್ಯರು ಹೋಗೋದಿಲ್ಲ ಹೇಳ್ತಾರೆ ನನಗೆ ಧರ್ಮಸ್ಥಳದಲ್ಲಿ ಕೆಲಸ ಇದೆ ನಾನು ಇವಾಗ ಸೌಖ್ಯವನಕ್ಕೆ ಬರೋದಿಲ್ಲ ನಾನು ಶಾಸನ ಸಭೆಯ ಸದಸ್ಯರನ್ನ ಮಾತಾಡಿಸೋದಿಲ್ಲ ನನಗೆ ಇವಾಗ ಅವಕಾಶ ಇಲ್ಲ ಅಂತ ಪೂಜ್ಯರು ಹೇಳ್ತಾರೆ ನೀವು ಆಲೋಚನೆ ಮಾಡಿ ಹೆಗ್ಗಡೆ ಅವರು ಯಾರಿಗಾರನ್ನಾರು ಓಲೈಸಬೇಕು ಅಂತಿದ್ರೆ ಸೌಖ್ಯವನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇರುವಾಗ ನೂರಕ್ಕೂ ಮಿಕ್ಕಿದ ಶಾಸಕರು ಇರುವಾಗ ಆ ಅವಕಾಶವನ್ನು ಪೂಜ್ಯರು ತಪ್ಪಿಸ್ಕೊಳ್ತಾ ಇದ್ರ ಹೇಳ್ತಾ ಇದ್ರು ಅಲ್ಲಿ ಹೋಗಿ ಓಲೈಸ್ತಾ ಇದ್ರು ಅವರು ಓಲೈಸಲಿಲ್ಲ ಪ್ರಧಾನಮಂತ್ರಿಗಳು ಕರೆದಾಗ ಪಾರ್ಲಿಮೆಂಟ್ ಉದ್ಘಾಟನೆ ಇದೆ ಬಾ ಅಂತ ಕರೆದಾಗ ಓಲೈಸುವ ವ್ಯಕ್ತಿ ಆಗಿದ್ರೆ ಓಲೈಸ್ತಾ ಇರಲಿಲ್ವಾ ಓಲೈಸ್ತಾ ಇರಲಿ ಇದ್ರು ಆದರೆ ಹೆಗ್ಗಡೆ ಅವರು ಅಂಥ ವ್ಯಕ್ತಿ ಅಲ್ಲ ಅವರು ನಿಷ್ಠುರವಾದಿ ಅವರ ಏನು ವ್ಯಕ್ತಿತ್ವ ಇದೆ ಅದು ಸಮಾಜಕ್ಕೆ ಅರ್ಪಿತವಾಗಿರ್ತಕ್ಕಂಥದ್ದು ಇಲ್ಲಿ ಬಂದು ನಿಂತಿದ್ದೀರಲ್ಲ ನೀವು ಸಾವಿರ ಸಾವಿರ ಜನರು ನಿಮಗಾಗಿ ಅವರ ಜೀವನ ಅರ್ಥ ಮಾಡಿಕೊಳ್ಳಿ ನಿಮಗಾಗಿ ಅವರ ಜೀವನ ಅವ್ರು ಹೇಳ್ತಾರೆ ನನಗೆ ದೊಡ್ಡವರು ಯಾರು ಇಲ್ಲ ನನಗೆ ಜನರೇ ನನ್ನವರು ಅದಕ್ಕಾಗಿ ಸೌಜನ್ಯ ಪ್ರಕರಣ ಆದ ಮರುಗಳಿಗೆ ಗೃಹ ಸಚಿವರಿಗೆ ಫೋನ್ ಮಾಡಿ ಇದಕ್ಕೆ ಪ್ರಕರಣವನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಬೇಕು ಅಂತೇಳಿ ಆದೇಶವನ್ನು ರಿಕ್ವೆಸ್ಟ್ ಮಾಡ್ತಾರೆ ಆಮೇಲೆ ಉಸ್ತುವಾರಿ ಸಚಿವರಿಗೆ ಫೋನ್ ಮಾಡ್ತಾರೆ ಸಿ ಓ ಡಿ ತನಿಖೆಗೆ ಅವರು ಒತ್ತಾಯ ಮಾಡ್ತಾರೆ ಸಿ ಬಿ ಐ ತನಿಖೆಗೆ ಒತ್ತಾಯ ಮಾಡ್ತಾರೆ ಪ್ರತಿ ಕ್ಷಣದಲ್ಲಿಯೂ ಕೂಡ ಅವರು ಹೇಳ್ತಾರೆ ಈ ಪ್ರಕರಣದ ನ್ಯಾಯಯುತವಾದ ತನಿಖೆ ಆಗಬೇಕು ನ್ಯಾಯಯುತವಾಗಿ ಯಾರಿಗೆ ಯಾವ ಪರಿಣಾಮ ದೊರಕಬೇಕಂತ ಬೇಕು ಅಂತೇಳಿ ಅವರು ಒತ್ತಾಯ ಮಾಡ್ತಾರೆ ನಮಗೆ ಹೆಗ್ಗಡೆ ಅವರ ಮೇಲೆ ನಂಬಿಕೆ ಇದೆ ಅವರು ಬಾಯಿ ಬಿಟ್ಟು ಹೇಳಿದ್ದಾರೆ ಅಂದರೆ ಮಾತನಾಡುವ ಮಂಜುನಾಥ ಹೇಳಿದ್ದಾನೆ ಅಂತ ನಾನು ತಿಳ್ಕೊಳ್ತೇನೆ ಹೆಗ್ಗಡೆ ಅವರು ಒಂದಲ್ಲ ಎರಡು ಬಾರಿ ಹೇಳಿದ್ದಾರೆ ಈ ಪ್ರಕರಣದಲ್ಲಿ ಯಾರನ್ನು ರಕ್ಷಿಸುವ ಪ್ರಮೇಯವೇ ಇಲ್ಲ ಯಾರನ್ನು ರಕ್ಷಿಸ್ತಾ ಇಲ್ಲ ಸತ್ಯ ಹೊರಗೆ ಬರಬೇಕು ಸತ್ಯ ಹೊರಗೆ ಬರಬೇಕು ಇದು ಹೆಗ್ಗಡೆ ಅವರ ಹಕ್ಕೊತ್ತಾಯ ಇದು ನಮ್ಮ ನಿಮ್ಮೆಲ್ಲರ ಹಕ್ಕೊತ್ತಾಯ ಇಂಥ ಪರಿಸ್ಥಿತಿಯಲ್ಲಿ ಹೆಗ್ಗಡೆ ಅವರನ್ನು ಅವಮಾನಿಸುವಂತಹ ಅವಹೇಳನ ಮಾಡುವಂತಹ ಪ್ರಕರಣಗಳು ಮತ್ತೆ 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 ನಡೀತಾ ಇದೆ ಇವತ್ತು ನಾವು ಸೌಜನ್ಯ ಪರವಾಗಿದ್ದೇವೆ ನೂರಕ್ಕೆ ನೂರು ಆದರೆ ನಾವು ಹೆಗ್ಗಡೆ ಅವರ ಪರವಾಗಿದ್ದೇವೆ ನೂರಕ್ಕೆ ನೂರು ಹತ್ತು ನಾವು ಹೆಗ್ಗಡೆ ಅವರ ಪರವಾಗಿದ್ದೇವೆ ಜೀವ ಕೊಡ್ತೇವೆ ನಾವು ಈ ಹೋರಾಟ ಇಲ್ಲಿ ನಿಲ್ಲೋದಿಲ್ಲ ನೀವು ನಿಮ್ಮ ಹತ್ರ ಸಾಕ್ಷಿ ಇದ್ರೆ ಸಾಕ್ಷಿ ಕೊಡಿ ಆದರೆ ಇಲ್ಲದೇ ಇದ್ರೆ ಸುಮ್ಮನೆ ಕೂತ್ಕೊಳ್ಳಿ ನಾನಿವತ್ತು ನನ್ನಲ್ಲಿ ಸೇರಿರುವ ಸಹಸ್ರ ಸಹಸ್ರ ಸಂಖ್ಯೆಯ ಸಹೋದರಿಯರಲ್ಲಿ ವಿನಂತಿ ಮಾಡಿಕೊಳ್ತೇನೆ ನಿಮ್ಮ ಮಕ್ಕಳನ್ನು ಈ ರೀತಿಯ ರಕ್ತ ಕುದಿಯುವ ರೀತಿಯಲ್ಲಿ ಸಮೂಹ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹರಿಯಬಿಟ್ಟು ನಿಮ್ಮ ಮಕ್ಕಳನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನೀವು ಹೆಗ್ಗಡೆಯವ್ರನ್ನ ಹೊಗಳಬೇಡಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನೀವು ಹೆಗ್ಗಡೆಯವ್ರನ್ನ ಯಾವುದೇ ರೀತಿಯಲ್ಲಿ ಪ್ರಶಂಸೆ ಮಾಡಬೇಡಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನೀವು ನಿಮ್ಮ ಮಕ್ಕಳನ್ನು ಕೇಳಿ ಮಗ ಇದನ್ನು ನೋಡ್ತಾ ಇದೆಯಲ್ಲ ಈ ಸಮೂಹ ಮಾಧ್ಯಮದ ಈ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೆಯಲ್ಲ ಹೆಗ್ಗಡೆಯವ್ರನ್ನ ಬೈಯುವ ಚಾನಲ್ನ ನೀವು ನೋಡ್ತಾ ಇದೆಯಲ್ಲ ಅದರದ್ದು ಒಂದು ಸಾಕ್ಷಿ ಕೇಳು ಮಗ ಅಂತ ನಿಮ್ಮ ಮಗನಿಗೆ ನೀವು ಹೇಳಿ ಒಂದು ಸಾಕ್ಷಿ ಕೊಡಲಿ ಅವರು ಅವರ ಬೈಗುಳಕ್ಕೆ ಅವರ ಅವಹೇಳನೆಗೆ ಅವರ ಅವಮಾನಕ್ಕೆ ಒಂದು ಸಾಕ್ಷಿಯನ್ನು ಈ ಹೋರಾಟಗಾರರು ಕೊಡಲಿ ಮಿತ್ರರೇ ಅದನ್ನು ನೀವು ಕೇಳಿ ಇವತ್ತು ಸತ್ಯವನ್ನು ನೀವು ಅರ್ಥ ಮಾಡಿಕೊಳ್ಳಿ ಇವತ್ತು ಈ ಪ್ರಕರಣವನ್ನು ಸುಳ್ಳಿನ ಕೋಟೆಯ ಮೇಲೆ ನಿಂತು ಸತ್ಯವನ್ನು ಹುಡುಕುವಂಥ ಪ್ರಯತ್ನವನ್ನು ಈ ಸುಳ್ಳು ಹೋರಾಟಗಾರರು ಮಾಡ್ತಾ ಇದ್ದಾರೆ ಅರ್ಥ ಮಾಡಿಕೊಳ್ಳಿ ಸುಳ್ಳಿನ ಗೋಪುರದ ಮೇಲೆ ನಿಂತರೆ ಸತ್ಯ ಕಾಣೋದಿಲ್ಲ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಆ ತಾಯಿಯಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಅವರ ಸಂಬಂಧಿಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಸುಳ್ಳಿನಿಂದ ಹೊರಗೆ ಬಂದು ಒಮ್ಮೆ ಆಲೋಚನೆ ಮಾಡಿ ನೋಡಿ ನಿಮಗೆ ಸತ್ಯ ಗೋಚರ ಆಗ್ತದೆ ಸತ್ಯ ಎಲ್ಲಿದಂತ ನಿಮಗೆ ಗೋಚರ ಆಗ್ತದೆ ನೀವು ಸುಳ್ಳಿನ ಮೇಲೆ ಅವಲಂಬಿತರಾಗಿದ್ದೀರಿ ಸತ್ಯವನ್ನು ಹುಡುಕುವ ಪ್ರಯತ್ನವನ್ನು ಮಾಡಿ ಆರೋಪವನ್ನು ಮಾಡೋದನ್ನು ಒಂದು ಗಳಿಗೆ ನಿಲ್ಲಿಸಿ ಯೋಚನೆ ಮಾಡಿ ಅಂತ ನಾನು ಹೇಳ್ತಾ ಇದ್ದೇನೆ ಸಹೋದರ ಸಹೋದರಿಯರೇ ಬಹಳ ದೊಡ್ಡ ಹೋರಾಟ 2012 ಒಂದಷ್ಟು ವ್ಯಕ್ತಿಗಳು ಮಾಡಿಕೊಂಡು ಬಂದಿದ್ದಾರೆ ಸೌಜನ್ಯ ಪ್ರಕರಣ ಎನ್ನುವಂಥ
ವಸ್ತುವಿನ ಮೇಲೆ ಬಂದೂಕಿಟ್ಟು ಹೆಗ್ಗಡೆಯವರನ್ನ ಹಣಿಯಬೇಕು ಅಂತ ಹೇಳಿ ದೊಡ್ಡ ಒಂದು ಹುನ್ನಾರ ದೊಡ್ಡದೊಂದು ಪ್ರಯತ್ನ ಇದು ನಾನು ಯಾವುದೇ ಧಾರ್ಮಿಕವಾಗಿ ಮಾತಾಡ್ತಾ ಇಲ್ಲ ಆದರೆ ಇವತ್ತು ಏಳಿಗೆಗೆ ಬರುವ ಎಲ್ಲ ಧಾರ್ಮಿಕ ವ್ಯಕ್ತಿಗಳನ್ನು ಸಮಾಜ ಸೇವೆ ಮಾಡುವ ಎಲ್ಲ ಧಾರ್ಮಿಕ ವ್ಯಕ್ತಿಗಳನ್ನು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರತಕ್ಕಂಥ ಎಲ್ಲ ಧಾರ್ಮಿಕ ಕ್ಷೇತ್ರಗಳನ್ನು ಅವಮಾನ ಮಾಡುವಂಥ ಅವುಗಳನ್ನೆಲ್ಲ ಹೀನಾಯ ಮಾಡುವಂಥ ಬಹಳ ದೊಡ್ಡ ಪ್ರಕ್ರಿಯೆ ಇವತ್ತು ನಡೀತಾ ಇದೆ ಯಾವ ಧರ್ಮದಿಂದ ಯಾವ ವ್ಯಕ್ತಿಯಿಂದ ಅಂತ ನಾನು ಕೇಳಬೇಡಿ ಇವತ್ತು ನಾವು ನಿಂತಿರುವ ಎಲ್ಲ ತಾಣಗಳನ್ನು ಹೀನಾಯ ಮಾಡುವಂಥ ಬಹಳ ದೊಡ್ಡ ಪ್ರಕ್ರಿಯೆ ನಡೆದಿತ್ತು ನಡೀತಾ ಇದೆ ನಡೀಲಿಕ್ಕೆ ಮುಂದೆ ಕೂಡ ನಡೆಯುತ್ತೆ ಆದ್ದರಿಂದ ನಾವು ಸಾರ್ವಜನಿಕರು ಎಚ್ಚರದಿಂದ ಇರಬೇಕು ಇವತ್ತು ಹೋರಾಟಗಾರರಲ್ಲಿ ಸತ್ಯ ಇದ್ದರೆ ನಾನು ಅವರಲ್ಲಿ ಇಷ್ಟೇ ಕೇಳ್ತೇನೆ ನಿಮ್ಮಲ್ಲಿ ಸತ್ಯ ಇದೆ ಅಲ್ವಾ ಸತ್ಯ ಇದ್ದದ್ದೇ ಹೌದಾಗಿದ್ದರೆ ಈ ಒಂದು ಸಮಾವೇಶವನ್ನು ನಿಲ್ಲಿಸೋದಕ್ಕೆ ಯಾಕೆ ನೀವು ಪ್ರಯತ್ನ ಪಟ್ಟ್ರಿ ಮೂರು ದಿವಸದಿಂದ ಸಮಾವೇಶಕ್ಕೆ ಜನರು ಬರಬಾರ್ದು ಸಮಾವೇಶಕ್ಕೆ ಬಂದರೆ ಅಣ್ಣಪ್ಪ ಸ್ವಾಮಿಯ ಶಾಪ ಸಿಗ್ತದೆ ಸಮಾವೇಶಕ್ಕೆ ಬಂದರೆ ಆರ್ಕಿವನ್ನವರು ನಿಮ್ಮನ್ನು ಹಿಡಿತಾರೆ ಈ ರೀತಿಯ ಪ್ರಚಾರವನ್ನು ಮಾಡಿಕೊಂಡು ಈ ಸಮಾವೇಶಕ್ಕೆ ಜನರು ಬರದೇ ಇರುವಂಥ ಪ್ರಯತ್ನವನ್ನು ಯಾಕೆ ಮಾಡ್ತಾ ಇದ್ದೀರಿ ನಿಮಗೆ ನಿಮ್ಮಲ್ಲಿ ಗೌರವ ಇದ್ದರೆ ಆತ್ಮಗೌರವ ಇದ್ದರೆ ನಿಮ್ಮಲ್ಲಿ ಸಾಕ್ಷಿ ಇದ್ದರೆ ನಿಮ್ಮಲ್ಲಿ ಹೇಳುವಂಥ ಸಾಮರ್ಥ್ಯ ಇದ್ದರೆ ಹೇಳಿ ಜನರನ್ನ ಕರೆದು ಹೇಳಿ ಸರ್ಕಾರಕ್ಕೆ ಮನವಿಯನ್ನು ಕೊಡಿ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಆರೋಪವನ್ನು ಕೊಡಿ ಯಾರು ಏನು ನಿಮ್ಮಲ್ಲಿ ಸಾಕ್ಷಿ ಇದೆ ಕೊಡಿ ಅದು ಬಿಟ್ಟು ಜನರ ಒಂದು ಪ್ರಾಮಾಣಿಕ ಹಕ್ಕೊತ್ತಾಯವನ್ನು ವಿರೋಧಿಸುವಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಾ ಜನರನ್ನ ತಪ್ಪುದಾರಿಗೆ ಹೇಳ್ತಾ ಇದ್ದೀರಾ ಇವತ್ತು ಮುಂಜಾನೆ ಇವತ್ತು ಮುಂಜಾನೆ ಇವತ್ತು ಮುಂಜಾನೆ ನನಗೆ ಒಂದು ವಾಟ್ಸಪ್ ಮೆಸೇಜ್ ಬರ್ತದೆ ಆ ಮೆಸೇಜ್ನಲ್ಲಿ ಹೇಳ್ತಾರೆ ಸಂತೋಷರಾವ್ ಬ್ರಾಹ್ಮಣ ಸಂತೋಷರಾವ್ ಬ್ರಾಹ್ಮಣನಾದದ್ರಿಂದ ಬ್ರಾಹ್ಮಣ ಸಂಘದವರು ಎದ್ದು ನಿಂತು ಸಂತೋಷರಾವ್ಗೆ ಸಪೋರ್ಟ್ ಕೊಡಬೇಕು ಇದರಲ್ಲಿ ನಂದು ಆಕ್ಷೇಪ ಇಲ್ಲ ಇದರಲ್ಲಿ ನಂದು ಆಕ್ಷೇಪ ಇಲ್ಲ ಯಾರೇ ಯಾರೇ ತಪ್ಪು ಮಾಡಿದರೂ ಯಾರೇ ತನಿಖೆಗೊಳಗಾದರೂ ಅವರಿಗೆ ಸಪೋರ್ಟ್ ಕೊಡುವಂಥದ್ದು ಇರು ಕೊಡಲಿ ಆದರೆ ಈ ಇಡೀ ಪ್ರಕರಣವನ್ನು ಬ್ರಾಹ್ಮಣರಿಗೆ ಯಾಕೆ ಕೊಡ್ತಾ ಇದ್ದಾರೆ ಒಂದು ಕಡೆಯಿಂದ ಗೌಡ ಸಮಾಜವನ್ನು ಎತ್ತಿಡಿಯುವಂಥದ್ದು ಒಂದು ಕಡೆಯಿಂದ ದಲಿತ ಸಮಾಜವನ್ನು ಎತ್ತಿಡಿಯುವಂಥದ್ದು ಒಂದು ಕಡೆಯಿಂದ ಬ್ರಾಹ್ಮಣ ಸಮಾಜವನ್ನು ಎತ್ತಿಡಿಯುವಂಥದ್ದು ಮೊದಲನೇ ಸ್ಟೇಟ್ಮೆಂಟ್ ಏನು ಸಂತೋಷರಾವನ್ನು ಸೌಜನ್ಯ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ನಂತರ ಎರಡು ಪುಟ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರಿಗೆ ಬರೆಯುವಂಥದ್ದು ಯಾಕೆ ಇದು ಒಂದು ಸೆಂಟೆನ್ಸ್ ಸೌಜನ್ಯಳ ಬಗ್ಗೆ ಎರಡು ಪುಟ ಹೆಗ್ಗಡೆ ಅವರ ಬಗ್ಗೆ ಒಂದು ಕ್ಷಣ ವಿಷಯ ಮಂಡನೆ ಆಗುವಾಗ ಘೋಷಣೆ ಒಂದು ಸೆಂಟೆನ್ಸ್ ಸೌಜನ್ಯಳ ಬಗ್ಗೆ ಎರಡು ಪುಟ ಹೆಗ್ಗಡೆ ಅವರ ಬಗ್ಗೆ ಎಲ್ಲ ಸಮಾಜಗಳನ್ನು ಎತ್ತಿ ಕಟ್ಟುವಂಥದ್ದು ನಾನು ಕೇಳಿದ್ದೇನೆ ಮೊಬೈಲ್ನಲ್ಲಿ ನೋಡಿದ್ದೇನೆ ಯಾರೊಬ್ಬ ಹೇಳಿದ್ದಾನೆ ಪುಣ್ಯಾತ್ಮ ಹಂದಿ ಹೊಡೆಯುವುದನ್ನು ಉಪಮೆಯಾಗಿ ಬಳಸಿಕೊಂಡು ಹಂದಿ ಹೊಡೆಯುವುದನ್ನು ಉಪಮೆಯಾಗಿ ಬಳಸಿಕೊಂಡು ಈ ಹೋರಾಟವನ್ನು ನಾವು ಮಾಡೋಣ ಅಂತ ಒಬ್ಬ ಪುಣ್ಯಾತ್ಮ ಹೇಳಿದ್ದಾನೆ ಯಾವ ಹಂದಿಯನ್ನು ಹೊಡೆಯಲಿ ಕೊಟ್ಟಿದ್ದಾರೆ ಇವರು ಯಾರು ಹಂದಿ ಯಾರು ಇದರಲ್ಲಿ ಯಾರು ಅಂದರೆ ಹಂದಿಯನ್ನು ಹೊಡೆಯೋದಂತಂದರೆ ಹತ್ತಾರು ಜನರು ಸೇರಿಕೊಂಡು ಬೇಟೆಯಾಡುವುದು ಯಾರನ್ನು ಬೇಟೆಯಾಡ್ತಿದ್ದಾರೆ ನನ್ನೆಲ್ಲ ಸಹೋದರಿಯರೇ ನೀವು ಅರ್ಥ ಮಾಡಿಕೊಳ್ಳಿ ಬೇಟೆ ಯಾರನ್ನು ಆಡ್ತಾ ಇದ್ದಾರೆ ಇವರು ಈ ಬೇಟೆ ಆಡಲಿಕ್ಕೆ ಯಾರು ಒಗ್ಗೂಡಿದ್ದಾರೆ ತಮ್ಮ ಮೈ ಮೇಲೆ ಹಲವಾರು ಪೊಲೀಸ್ ಪ್ರಕರಣಗಳನ್ನು ಇಟ್ಟುಕೊಂಡವರು ತಮ್ಮ ಮೈ ಮೇಲೆ ಜೈಲಿಗೆ ಹೋಗಿ ಬಂದಂಥವರು ಇವರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಯಾರ ಮೇಲೆ ಸಚ್ಚಾರಿತ್ರ ಸಮಾಜಕ್ಕೆ ಸೇವೆ ಮಾಡುವವರ ಮೇಲೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದು ಸುಳ್ಳಿನ ವಿರುದ್ಧ ಸತ್ಯದ ಹೋರಾಟ ಇದು ಸುಳ್ಳಿನ ವಿರುದ್ಧ ಸತ್ಯದ ಹೋರಾಟ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಇವತ್ತು ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಧರ್ಮಸ್ಥಳದವರಿಗೆ ನಮಗೆ ಯಾರ ಮೇಲೂ ದ್ವೇಷ ಇಲ್ಲ ಹೋರಾಟಗಾರರ ಮೇಲೆ ನಮಗೆ ದ್ವೇಷ ಇಲ್ಲ ಹೋರಾಟಗಾರರ ಚಿಂತನೆ ಮೇಲೆ ನಮಗೆ ಅಸಮಾಧಾನ ಇದೆ ಅಷ್ಟೇ ನಮಗೆ ತಾಯಿ ಕುಸುಮಾವತಿಯ ಬಗ್ಗೆ ಯಾವುದೇ ದ್ವೇಷ ಇಲ್ಲ ಕುಸುಮಾತ್ಮತಿಯ ಅಮ್ಮನವರ ನೋವು ನಮ್ಮ ಹೃದಯದಲ್ಲಿದೆ ಕುಸುಮಾವತಿ ಅಮ್ಮನವರ ನೋವು ನಮ್ಮ ಹೃದಯದಲ್ಲಿದೆ ನಮಗೆ ಚನ್ನಪ್ಪನಗೌಡ ಮೇಲೆ ಅಸಮಾಧಾನ ಇಲ್ಲ ಅವರು ನಮ್ಮ ನೋವು ನಮ್ಮ ಹೃದಯದಲ್ಲಿದೆ ಆದರೆ ನಿಮ್ಮನ್ನು ಕೇಳೋದಿಷ್ಟೇ ಅದನ್ನು ಮುಂದಿಟ್ಟುಕೊಂಡು ಹೆಗ್ಗಡೆ ಅವ್ರನ್ನ ಯಾಕೆ ಅವಮಾನಿಸ್ತಾ ಇದ್ದೀರಿ ನಿಮ್ಮಲ್ಲಿ ಏನು ಸಾಕ್ಷಿ ಇದೆ ಹಂದಿ ಹೊಡೆದಾಗ ಹೊಡಿಬೇಕು ಅಂತ ಹೇಳ್ತಿರಲ್ಲ ಯಾರನ್ನು ಹೊಡಿಬೇಕು ಅಂತ ಹೇಳ್ತಾ ಇದ್ದೀರಿ ನೀವು ಇದರ ಅರ್ಥ ಇಷ್ಟೇ ಎಲ್ಲರೂ ನೀವು ಸಜ್ಜನ ನಾಗರಿಕರು ಅಂತ ಹೇಳ್ತಾ ಇದ್ದೀರಲ್ಲ ನೀವೆಲ್ಲರೂ ಆ ಯೂಟ್ಯೂಬನ್ನು ನೋಡಿ ಸುಮ್ಮನೆ ಕೂತ್ಕೊಳ್ತಾ ಇದ್ದೀರಲ್ಲ ನನ್ನ ಅಸಮಾಧಾನ ಇರೋದು ನಿಮ್ಮ ಮೇಲೆ ನನ್ನ ಅಸಮಾಧಾನ ಆ ಯೂಟ್ಯೂಬ್ ಚಾನಲ್ನಲ್ಲಿ ಸುಳ್ಳು ಸುದ್ದಿಗಳನ್ನು ಹರಿಯಬಿಟ್ಟವರ ಮೇಲಲ್ಲ
ನನ್ನ ಅಸಮಾಧಾನ ಆ ಯೂಟ್ಯೂಬ್ ಚಾನೆಲ್ ಅನ್ನು ನೋಡಿ ಸುಮ್ಮನೆ ಕೂತ್ಕೊಳ್ತೀರಲ್ಲ ನಿಮ್ಮ ಮೇಲೆ ನನಗೆ ಅಸಮಾಧಾನ ನಿಮ್ಮ ಮೇಲೆ ನನಗೆ ಅಸಮಾಧಾನ ಹೆಗ್ಗಡೆ ಅವರು ಏನು ಈ ದೇಶಕ್ಕೆ ಏನು ಮಾಡಿದ್ದಾರೆ ಹೆಗ್ಗಡೆ ಅವರು ಸಮಾಜ ನಿರ್ಮಾಣಕ್ಕೆ ಏನು ಮಾಡಿದ್ದಾರೆ ಧರ್ಮಸ್ಥಳ ಯಾವ ರೀತಿಯಲ್ಲಿ ಸಮಾಜವನ್ನು ಒಗ್ಗೂಡಿಸುವಂತ ಕೆಲಸದಲ್ಲಿದೆ ಇವತ್ತು ನೋಡಿ ಬ್ರಾಹ್ಮಣರು ಗೌಡರು ದಲಿತರು ಮುಸ್ಲಿಮರು ಕ್ರಿಶ್ಚಿಯನ್ರು ಈ ರೀತಿ ಪ್ರತ್ಯೇಕ ಪ್ರತ್ಯೇಕವಾಗಿ ಎತ್ತಿ ಕಟ್ಟುವ ಜನರಲ್ಲಿ ಎಲ್ಲರನ್ನು ಒಗ್ಗೂಡಿಸುವಂತ ಕ್ಷೇತ್ರದಲ್ಲಿ ಯೋಚನೆ ಮಾಡಿ ಧರ್ಮಸ್ಥಳ ಎಲ್ಲರನ್ನು ಒಗ್ಗೂಡಿಸುವ ಕ್ಷೇತ್ರ ಅಲ್ಲಿ ಮುಸ್ಲಿಮರಿಗೆ ಸ್ವಾಗತ ಇದೆ ಕ್ರಿಶ್ಚಿಯನ್ರಿಗೆ ಸ್ವಾಗತ ಇದೆ ಹಿಂದೂಗಳಿಗೆ ಸ್ವಾಗತ ಇದೆ ಎಲ್ಲ ಜಾತಿ ಧರ್ಮವನ್ನು ಮೀರಿ ನಿಂತ ಕ್ಷೇತ್ರ ಧರ್ಮಸ್ಥಳ ಮೀರಿ ನಿಂತ ನಾಯಕ ಅದು ವೀರೇಂದ್ರ ಹೆಗ್ಗಡೆ ಅಂಥವರನ್ನ ತಾವು ಸಮಾಜವನ್ನು ವಿಂಗಡಣೆ ಮಾಡಿ ಸಮಾಜವನ್ನು ಭೇದಿಸಿ ಅವ್ರನ್ನ ಹಣಿಲಿಕ್ಕೆ ನೋಡ್ತೀರಾ ನೀವು ಅದು ಅದಕ್ಕೆ ಸಾಧ್ಯ ಆಗಬಹುದಾದರೆ ಅದು ನಾನಿವತ್ತು ನೆರೆದಿರುವ ಎಲ್ಲ ನನ್ನ ಸಹೋದರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಅದು ಸಾಧ್ಯ ಆಗೋದಾದರೆ ನಿಮ್ಮ ಮೌನದಿಂದ ಅದಾಗುತ್ತೆ ಅಷ್ಟೇ ನಿಮ್ಮ ಮೌನದಿಂದ ನಿಮ್ಮ ನಿಷ್ಕ್ರಿಯತೆಯಿಂದ ನೀವು ಸುಮ್ಮನೆ ಕೂರೋದ್ರಿಂದ ಇಂಥವರಿಗೆ ಇವತ್ತು ವಿಜೃಂಭಿಸುವಂಥ ಶಕ್ತಿ ಬಂದದೆ ನೀವು ಸುಮ್ಮನೆ ಕೂರೋದ್ರಿಂದ ಇಂಥವ್ರು ವಿಜೃಂಭಿಸ್ತಾ ಇದ್ದಾರೆ ನೀವೊಮ್ಮೆ ಎದ್ದು ನಿಲ್ಲಬೇಕು ನೀವೊಮ್ಮೆ ಎದ್ದು ನಿಂತರೆ ಎಲ್ಲರೂ ಸುಮ್ಮನೆ ಆಗ್ತಾರೆ ಸತ್ಯ ಹೊರಗೆ ಬರ್ತದೆ ಸಹೋದರ ಸಹೋದರಿಯರೇ ಇವತ್ತಿನ ಈ ಸಮಾವೇಶ ಭಾಷಣಕ್ಕೆ ಅಲ್ಲ ಇವತ್ತಿನ ಈ ಸಮಾವೇಶ ಸತ್ಯವನ್ನು ಹುಡುಕುವ ಸಮಾವೇಶ ಆದ್ದರಿಂದ ಇವತ್ತು ನೀವಿಲ್ಲಿಂದ ವಾಪಸ್ ಹೋಗುವಾಗ ನಿಮ್ಮೆಲ್ಲರಲ್ಲಿ ನಾನು ಸವಿನಯದಿಂದ ವಿನಂತಿ ಮಾಡ್ಕೊಳ್ತೇನೆ ನೀವು ಯಾರನ್ನೂ ಪ್ರಶಂಸೆ ಮಾಡಬೇಡಿ ಯೂಟ್ಯೂಬ್ ಚಾನೆಲ್ನಲ್ಲಿ ಬರುವ ವಿಷಯಗಳ ಸಾಕ್ಷಿಯನ್ನಷ್ಟೇ ಕೇಳಿ ಸಾಕ್ಷಿ ಕೊಡು ಇಷ್ಟೇ ನಿಮ್ಮ ಘೋಷವಾಕ್ಯ ಆಗಬೇಕು ಆವಾಗ ಕೇವಲ ಕೆಲವೇ ದಿನಗಳಲ್ಲಿ ಸತ್ಯ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಮಿತ್ರರೇ ನಾನು ಹೆಚ್ಚು ಮಾತಾಡೋದಕ್ಕೆ ಬಯಸೋದಿಲ್ಲ ನಾನು ಸತ್ಯದ ಪರವಾಗಿದ್ದೇನೆ ಅನ್ನತಕ್ಕಂಥ ಅಭಿಮಾನ ನನ್ನಲ್ಲಿದೆ ಸತ್ಯದ ಜೊತೆಯಲ್ಲಿ ನನ್ನೊಡನೆ ನನ್ನೊಡನೆ ನೀವೆಲ್ಲ ಇದ್ದೀರಿ ಅಂತಕ್ಕಂಥ ಅಭಿಮಾನ ನನ್ನಲ್ಲಿದೆ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ನಾವೆಲ್ಲರೂ ಇದ್ದೇವೆ ಅನ್ನುವಂಥಕ್ಕಂಥ ಹೆಮ್ಮೆ ನಮಗಿದೆ ಆದ್ದರಿಂದ ಒಂದು ಘೋಷಣೆ ಹಾಕಕ್ಕೆ ನಾನು ಬಯಸ್ತೇನೆ ಇವತ್ತು ನಿಮ್ಮೆಲ್ಲರಿಂದ ಬರಬೇಕು ನಾನು ಹೇಳ್ತೇನೆ ಪೂಜ್ಯ ಖಾವಂದರೆ ನಾವು ನಿಮ್ಮೊಂದಿಗಿದ್ದೇವೆ ನೀವು ಹೇಳಬೇಕು ನಾವು ನಿಮ್ಮೊಂದಿಗಿದ್ದೇನೆ ಹೇಳಬೇಕು ನಾನು ಪೂಜ್ಯ ಖಾವಂದರೆ ಹೇಳ್ತೇನೆ ಯಾರು ಸುಮ್ಮನೆ ಕೂರಬಾರ್ದು ಎದ್ದು ನಿಂತು ಕೈ ಮೇಲ್ ಮಾಡಿ ಹೇಳಬೇಕು ಪೂಜ್ಯ ಖಾವಂದರೆ ಪೂಜ್ಯ ಖಾವಂದರೆ ನಾವು ನಿಮ್ಮ ಜೊತೆಗಿದ್ದೇವೆ ಪೂಜ್ಯ ಖಾವಂದರೆ ನಾವು ನಿಮ್ಮ ಜೊತೆಗಿದ್ದೇವೆ ಹಿಂದೆ ಕೂತಿರೋರು ಧ್ವನಿ ಬರ್ತಾ ಇಲ್ಲ ಪೂಜ್ಯ ಖಾವಂದರೆ ನಾವು ನಿಮ್ಮ ಜೊತೆಗಿದ್ದೇವೆ 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 ಇದು ಕರ್ನಾಟಕ ರಾಜ್ಯಕ್ಕೆ ಕೇಳಬೇಕು ಎಲ್ಲರ ಧ್ವನಿ ಬರಬೇಕು ಪೂಜ್ಯ ಖಾವಂದರೆ ನಾವು ನಿಮ್ಮ ಜೊತೆಗಿದ್ದೇವೆ ಪೂಜ್ಯ ಖಾವಂದರೆ ನಾವು ನಿಮ್ಮ ಜೊತೆಗಿದ್ದೇವೆ ಪೂಜ್ಯ ಖಾವಂದರೆ ನಾವು ನಿಮ್ಮ ಜೊತೆಗಿದ್ದೇವೆ ಈ ಹೋರಾಟ ಇದು ಪ್ರಾರಂಭ ಸುಳ್ಳು ಸುದ್ದಿಗಳನ್ನು ನಿಲ್ಲಿಸ್ತಾ ಇದ್ರೆ ಈ ಹೋರಾಟ ರಾಜ್ಯದಾದ್ಯಂತ ಆಗ್ತದೆ ನಾವ್ಯಾರು ನಿದ್ದೆ ಮಾಡೋದಿಲ್ಲ ನಾವ್ಯಾರು ನಿದ್ದೆ ಮಾಡೋದಿಲ್ಲ ಇದು ಸತ್ಯ ಸುಳ್ಳಿಗೆ ಧಿಕ್ಕಾರ ಸುಳ್ಳಿಗೆ ಧಿಕ್ಕಾರ ಸತ್ಯಕ್ಕೆ ಜಯವಾಗಲಿ ಸತ್ಯಕ್ಕೆ ಜಯವಾಗಲಿ